ಪ್ರತಿ ಭಾನುವಾರ ಬಂತಂದ್ರೆ ಈ ಏರಿಯಾದಲ್ಲಿ ಒಂಥರ ಹಬ್ಬದ ತರ ವಾತಾವರಣ, ಯಾಕಂದ್ರೆ ಫ್ಯಾನ್ಸ್ಗಳು ತುಂಬ ಪ್ರೀತಿಯಿಂದ ಬೇರೆ ಬೇರೆ ಭಾಗಗಳಿಂದ ಹುಡ್ಕೊ ಬರ್ತಾರೆ. ಸೊ ಅಭಿಮಾನಿಗಳನ್ನ ಈ ಥರ ಮತ್ತೆ ಮತ್ತೆ ಭೇಟಿ ಆಗೋದು ಖುಷಿ ಇದೆಲ್ಲ, ಇಷ್ಟು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ? ಏ ಮನ್ಸಾರನೇ ಬಂದು ಆಶೀರ್ವಾದ ಮಾಡ್ತಾರೆ, ಎಷ್ಟೋ ತಾಯಂದ್ರು ಬಂದು ಆಶೀರ್ವಾದ ಮಾಡ್ತಾರೆ, ಜೊತೆಗೆ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ನೈಸ್, ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸುತ್ತೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ನೆಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಹೋಗಿ ಅಡ್ಡಾಡೋದಕ್ಕಿಂತ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಜೆನ್ಯೂನ್ ಆಗಿ ಅನಿಸುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಒಂದಷ್ಟು ಬೇಡಿಕೆಗಳ ಜೊತೆ ಬರ್ತಾರೆ, ಒಂದು ಮಗುನ ಕರ್ಕೊಂಡು ಮಗು ಒಂದು ಹೆಸರಿಡಿ ಅಥವಾ ಏನೋ ಒಂದು ಆ ಥರದ ಆಸೆಗಳೆಲ್ಲ ವ್ಯಕ್ತಪಡಿಸ್ತಾರೆ. ಹೇಗಿರುತ್ತೆ ಇಲ್ಲ ಮಗು ಹೆಸರಿಡಿ ಅಂತ ಅಂದಾಗ ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ಅದನ್ನು ಮಾಡೋಕೆ ಹೋಗಲ್ಲ, ಯಾಕೆಂದರೆ ಶಾಸ್ತ್ರೋತ್ವಾಗೆ ಮಕ್ಕಳ ಹೆಸರಿಡಬೇಕು, ನಮ್ಮ ಆಸ್ಟ್ರಾಲಜಿ ಪ್ರಕಾರನೇ ಇಡಬೇಕು, ನಮ್ಮ ಹಿಂದೂ ಕಲ್ಚರಲ್ಲೇ ಇದೆ. ಸೊ ಹೆಸರು ನಾಮ ಅದೆಲ್ಲೇ ಇರುತ್ತಲ್ಲ, ಸೊ ಅದನ್ನು ಫಾಲೋ ಮಾಡಬೇಕು ಅಂತ ಅನ್ಕೊ. ಅಭಿಮಾನಿ ಅಭಿಮಾನ ಎಲ್ಲ ಅದು ಅದಕ್ಕಿಂತ ಏನು ದೊಡ್ಡದಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಹೇಳೋಕೆ ಹೋಗಲ್ಲ. ಇನ್ನು ಇನ್ಫ್ಯಾಕ್ಟ್ ಅವರೇ ಹೆಸರಿಟ್ಟಾದಮೇಲೆ ಕಿವಿಯಲ್ಲಿ ಹೇಳು ಅಂದಾಗ ಹೇಳಿರೋದು ಉಂಟು, ಬಟ್ ನಾನೇ ಹೆಸರಿಡೋ ಅಂದಾಗ ಎಷ್ಟೇ ಫೋರ್ಸ್ ಮಾಡಿದ್ರು ಅದು ನಾನು ಎಕ್ಸೆಪ್ಟ್ ಮಾಡಲ್ಲ. ಅದು ಪ್ರತಿ ಭಾನುವಾರ ಎಷ್ಟು ಹೊತ್ತು ಅಂತ ಅಂದ್ಬಿಟ್ಟು ಇದಕ್ಕೆ ಅಂತ ಮೀಸಲಿ ಇಟ್ಟಿರ್ತೀರ? ಈಗ ಒಂದೂವರೆ ವಾರ ಆಗಿದೆ, ಇನ್ನೂ 2 hours ಆಗುತ್ತೆ. ಪ್ರತಿ ವೀಕ್ ಈಗ ಇರ್ತಾರೆ ಜನ? ಫ್ಯಾಮಿಲಿ ಜೊತೆನೆಲ್ಲ ಮಾಡೋಣ, ಟೈಮ್ ಸ್ಪೆಂಡ್ ಪರವಾಗಿಲ್ಲ. October 11 ಜೆನ್ಯೂನ್ ಆಗಿ ಹೇಳಬೇಕು ಅಂದ್ರೆ ನಮ್ಗೆ ಬಜೆಟ್ ಕನ್ಸ್ಟ್ರೈನ್ ಇದೆ, ಇರೋ ಬಜೆಟ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಬೇಕು ಮಾಡ್ತಾ ಇದೀವಿ. ದಿಸ್ ಟು ವಿಲ್ ಪಾಸ್ ಡೆಫಿನೆಟ್ಲಿ, ಮಾಡ್ತಾ ಇದ್ದೀವಿ ಮೇಡಮ್, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಟು ರೀಚ್ ಔಟ್ ಪೀಪಲ್. ನಮ್ಮ ಕನ್ನಡ ಕಲಾಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗ ಪಬ್ಲಿಸಿಟಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಒಂದು ಲಿಮಿಟೆಡ್ ಬಜೆಟಲ್ಲಿ. ಡೆಫಿನೆಟ್ಲಿ ವಿಲ್ ಕಮ್ ಔಟ್. ಸೆನ್ಸರ್ ಆಗಿದೆಯಾ ಸರ್? ನಾಳೆನೆ ಸೆನ್ಸರ್. ಫ್ಯಾನ್ಸ್ ಎಲ್ಲ ಬಂದು ಡೈಲಾಗ್ ಹೇಳುವಾಗ ಅಥವಾ ಹಾಡುಗಳೆಲ್ಲ ಹೇಳುವಾಗ ಧ್ರುವ ಸರ್ ಯಾಕೆ ಏನು ಎಕ್ಸ್ಪ್ರೆಷನ್ ಕೊಡೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ ಅನ್ನೋದು? ಏನು ಮೇಡಮ್, ಅವ್ರು ಹಾಡಾಡಿದಾಗ ಒಂದು ಡಾನ್ಸ್ ಮಾಡಬೇಕಾಗ ಸ್ಮೈಲ್ ಮಾಡಲ್ಲ, ಸುಮ್ಮನೆ ಅಂದರೆ ಆಡುವಾಗ ಒಳಗೆ ಹೋಗಿರ್ತೀರ ಹೆಂಗೆ ಅಂತ ಹೇಳಿ? ಇಲ್ಲ ಏನು ಬರೆದಿದ್ದಾರೆ, ಯಾಕೆಂದರೆ ಸಿ ನಮಗೆ ಇಲ್ದಿರೋ ಟ್ಯಾಲೆಂಟ್ ಅವರಲ್ಲಿದೆ. ಸೊ ಬರೆದಿದ್ದಾರೆ ಅಂದಾಗ ನಾನು ಕೇಳಬೇಕಲ್ಲ, ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇರ್ತೀನಿ. ತುಂಬ ಕಲಿಯೋದಿದೆ ಮೇಡಮ್ ಎಲ್ಲರಿಂದ. ಸಿ ನಮ್ಮ ಮನೆಗೆ ಇವಾಗ ಇವರೆಲ್ಲರೂ ಬೆಳಗಿನ ಜಾವ ಎದ್ದು ಇವಾಗ ಹುಬ್ಬಳ್ಳಿ ಧಾರವಾಡ ದಾವಣಗೆರೆಯಿಂದೆಲ್ಲ ಬರ್ತಾರೆ ಅಂದರೆ ನಾನು 10:30 ಮೀಟ್ ಮಾಡ್ತೀನಿ ಅಂದರೆ 4 ಗಂಟೆಗೆ ಹೊರಟಿರ್ತಾರೆ, ಸ್ವಂತ ದುಡ್ಡಲ್ಲಿ ಬರ್ತಾರೆ, ಅವರೇ ದುಡ್ದಿರೋಂಥ ದುಡ್ಡಲ್ಲಿ ಬರ್ತಾರೆ. ಸೊ ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬಸ್ ಇಟ್ಕೊಂಡು ಅಥವಾ ಅದರಿಂದ ನಾವೇನು ಕಲಿಬೋದು ಅಂದರೆ ಒಂದು ಪ್ರಿನ್ಸಿಪಲ್ಡ್ ಲೈಫ್, ಆರ್ಗನೈಸ್ಡ್ ಆಗಿರ್ತಾರೆ. ಸೊ ಇಲ್ಲ ಅಷ್ಟು ದೂರದಿಂದ ಬಂದು ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ, ನೀವು ಹೇಳ್ದಂಗೆ ಇಲ್ಲೆಲ್ಲ ಹಾಡಾಡಿ ಡೈಲಾಗ್ಸ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಬಂದು ಸೆಲ್ಫಿ ತೊಗೊಂಡು ಹೊರಟೋಗ್ತಾರೆ. ಅವರಿಂದ ನಾವು ಪೇಷನ್ಸ್ನ ಕಲಿಬೋದು. ಇಲ್ಲಿ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತಾರೆ, ಚೆನ್ನಾಗಿ ಹೇಳ್ತಾರೆ, ಇನ್ನು ಕೆಲವರು ಹಾಡಾಡ್ತಾರೆ. ಸೊ ಅದರಿಂದ ನಾವು ಅವ್ರ ಕಾನ್ಫಿಡೆನ್ಸ್ನ ಕಲಿಬೋದು. ಸೊ ಅವರಿಂದನೇ ಕಲಿಯೋದು ತುಂಬ ಇದೆ ಮೇಡಮ್. ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ, ಇವತ್ತು ಗೊತ್ತಾಗೋಗುತ್ತೆ ಮೇಡಮ್, ನಾಳೆ ಅನೌನ್ಸ್ ಮಾಡ್ಬಿಡ್ತೀನಿ. ನಾಳೆ ಅಲ್ಲ ಅಂದ್ರೆ ನಾಡಿದ್ದು ಪ್ರೊಡ್ಯೂಸರ್ಗೆಲ್ಲ ಅನೌನ್ಸ್ ಮಾಡ್ತಾರೆ. ಕೆಲವರು 11ಕ್ಕೆ ಬರದೇ ಇಲ್ಲ, ಚಾನ್ಸ್ ಇಲ್ಲ ಅನ್ನೋ ತರ ಎಲ್ಲ ಈಗಲೂ ಕೂಡ ಮಾತಾಡ್ತಿದ್ದಾರೆ ಹೊರಗಡೆ ಇಂಡಸ್ಟ್ರಿ ಹಾಗೆ ಕಷ್ಟ ಇದೆ ಅಂತ ಹೇಳಿ. ಸೊ ಅಂಥವ್ರಿಗೆ ಈಗ ಕೊನೆಯ ಹಂತದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ಥ್ಯಾಂಕ್ ಯು ಸೋ ಮಚ್.